ಈಗ ಹಂಗಾದ್ರೆ ನಿಮ್ಮ ಪ್ರಕಾರ ಎಚ್ ಸಿ ಮಹಾದೇವಪ್ಪ ಅವ್ರು ಗೆಲ್ತಾರೆ 100% ಗೆಲ್ತಾರೆ. ಅದಕ್ಕೇನು ವರಿ ಮಾಡ್ಕೋಬೇಕಲ್ಲ, 1000 ಜನ 1000 ಅನ್ಕೊಂಡ್ರು. ಈಗ 5 ವರ್ಷದಿಂದ ಏನು ಕೆಲಸಗಳು ನಡೆದಿಲ್ಲ. ಏನು ನಡೆದಿದೆ ಹೇಳಿ? 10 ಕೆಜಿ ಅಕ್ಕಿ ಕೊಡ್ತಿದ್ರು, 6.5 ಕೆಜಿ ನಿಲ್ಲಿಸ್ತಾರೆ. ಇವ್ರು ತಿರ್ಗಾ ಗೆದ್ಬಿಟ್ರೆ 3 ಕೆಜಿ ನಿಲ್ಲಿಸ್ತಾರೆ. ಏನು ಮಾಡ್ತೀರಿ ಈಗ? ಓಲ್ಡ್ ಪೆನ್ಷನ್ ಮಾಡಿದ್ದು ಯಾವ ಸರ್ಕಾರ? ಓಲ್ಡ್ ಏಜ್ ಪೆನ್ಷನ್ ಮಾಡಿದ್ದು ಯಾವ ಸರ್ಕಾರ? ಮುರುಕಿರಿಗೆ ದುಡ್ಡು ಮಾಡಿದ್ದು ಯಾವ ಸರ್ಕಾರ ಹೇಳಿ ನೀವೇನೆ? ಇಂದಿರಾ ಸರ್ಕಾರ ಕುಡಿ ಓಟ. ಇಂದಿರಾ ಕ್ಯಾಂಟೀನ್ ಮಾಡಿದ್ದು ಯಾವ ಸರ್ಕಾರ? ತಿಂಡಿ 10 ರೂಪಾಯಿಗೆ ಎಲ್ಲ ಅರ್ಧ ಎಕರೆ ಜಮೀನ್ ಬಿಟ್ಟವ್ರು ಬಂಗಾರ ಹಾಕ್ತಾರೆ. ಇಂದಿರಾ ಗಾಂಧಿ ಅವರು ಜಮೀನ್ ಬಿಡುಗಡೆ ಮಾಡಿದ್ರು, 20 ಕುಂಟ ಜಮೀನ್ ಕೊಟ್ಟಿದ್ದಾರೆ ಬಂಗಾರ ಇದ್ ಕಾಲದಲ್ಲಿ. ಅವಾಗ ನಾವು ಬಡವರೆಲ್ಲ ಬದುಕ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ ಸರ್. ಸ್ವಾಮಿ ಅದೇ ಈ ಸರಿ ಕಾಂಗ್ರೆಸ್ ಬಂದ್ರೆ ಬಡವ್ರಿಗೆ ಒಂದು ಅನುಕೂಲ, 1 ಲೀಟರ್ ಸೀಮೆಣ್ಣೆ ಎಲ್ಲ ಕಡೆನೂ ಬರ್ತಾ ನಾಗರ ಕ್ಷೇತ್ರದಲ್ಲಿ, ಇಲ್ಲಿ ಅಲ್ಲಿ ಒಂದು ಕ್ಷೇತ್ರದಲ್ಲೂ ಸೀಮೆಯನ್ನು ಬರ್ತಾ ಇಲ್ಲ. ನಿಮ್ ಪ್ರಕಾರ ಯಾರು ಬರ್ಬೋದು? ಮಹದೇವ್ ಬರ್ತಾರ. ಎಲ್ಲ ಬದುಕದೆ ಒಂದು ಜೀವನ ಅಷ್ಟೇ ಸರ್. ಮಹದೇವ್ ಖಂಡಿತ ಬರ್ತಾರೆ ಸತ. ಏನ್ ರೀಸನ್ ಸರ್? ಕಲಬಾರಿ ಸೋತಿರೋ ಈ ಸತ್ ಗೆಲ್ಸ್ಬೇಕು, ಕಾಂಗ್ರೆಸ್ ಪಕ್ಷ ಬಂದ್ರೆ ಸರಿ ಅಂತ ಅಂದ್ಕೊಂಡಿವಿ. ಪ್ರತಿಯೊಬ್ರು ನೊಂದಿದ್ದಾರೆ. ಬಿಜೆಪಿ ಸರ್ಕಾರ ಏನು ಯಾರಿಗೂ ಏನು ಮಾಡ್ತಾನೆ ಇಲ್ಲ. ಈಗ ಕಾಂಗ್ರೆಸ್ ಬಂದ್ರೆ ಬಡವ್ರ ಬಗ್ಗರಿಗೆ ಅಕ್ಕಿ ಸೌಲಭ್ಯ ಅಂತೂ ಪಕ್ಕ ಆಗೇ ಆಗತ್ತೆ. ಅದು ಕೊಟ್ರೇನೆ ಸ್ವಲ್ಪ ಜನಗಳು ಬದುಕ್ತಾ ಇರೋದು, ಬಡವ್ರ ಬಗ್ಗರೆಲ್ಲ ಬದುಕ್ತಾ ಇರೋದೇನೆ ಹಂಗೇನೆ. ಅದಕ್ಕೆ ಈ ಸರಿ ಪಕ್ಕ ಬರಂದೇ ಬರುತ್ತೆ ನಮಗೆ ಕಾಂಗ್ರೆಸ್ ಅಂತ. ಈಗ 100% ಹೇಳ್ತಾರೆ ಸರ್, ಎಲ್ಲ ಫ್ರೀ ಕೊಟ್ರೆ ಎಲ್ಲ ಸೋಮೇರಿಗಳಾಗ್ಬಿಡ್ತಾರೆ, ಜನ ಮನೇಲಿ ಮಲ್ಕೊಬಿಡ್ತಾರೆ. ಏನು ಯಾಕೆ ಸರ್ ಮನಿಕತ್ತಾರೆ? ಯಾರು ಮನಿಗಳಲ್ಲ, ಅವ್ರವ್ರು ಏನೇನು ಅಭಿವೃದ್ಧಿ ಏನೇನು ಮಾಡಬೇಕು ಮಾಡೇ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು. ಇವ್ರು ಅನ್ಕೊಂಡಿರೋದು ಹಂಗೆ ಅಷ್ಟೇ ಮಾಡ್ತಾರೆ ಸರ್. ಪಕ್ಕ ಯಾರು ಬರ್ತಾರೆ ಸರ್? ಇಲ್ಲಿ ಬರ್ತಾರೆ, ಮಾದಪ್ಪ ಬರ್ತಾರೆ ಸರ್. ನಮಗೂ ಕಾನ್ಫಿಡೆಂಟ್ ಇದೆ. ಕೆಲಸ ಮಾಡೋರು ಮಾಡ್ತಾರೆ ಮುಂದೆ ಮಾಡ್ತಾರೆ. ನಮ್ಮ ಇವ್ರದ್ದು ನಮ್ಮ ಅಂಬೇಡ್ಕರ್ ಕಾಲವಣಿದು, ಅದನ್ನು ಮಾಡಿಕೊಡ್ತೀನಿ. ಹೆಚ್ಚಿಬಿಟ್ರಿ ಅದು ಆಫ್ ಆಗಿದೆ. ಹಾಂ ಸರ್, ಅದು ಆಫ್ ನಿಲ್ಲಿಸ್ಬಿಟ್ಟಿದ್ದಾರೆ ಅರ್ಧಾಂತರದಲ್ಲಿ. ಈ ಸಲ ಮಾಡಿಕೊಟ್ರೆ ನಮಗೆ ಅನುಕೂಲ. ನಾವು ಆಗ್ನೇ ಇಲ್ಲ ಅಂದ್ರೂ ನಮ್ಮ ಜನಗಳಿಗೆಲ್ಲ ಅನುಕೂಲನೇ ಅದು. ಸಮುದಾಯ ಭವನ ಯಾರು ಗುದ್ಲಿ ಪೂಜೆ ಮಾಡಿದ್ದು? ಗುದ್ಲಿ ಪೂಜೆನ ಇವರೇ ಅಂತ ಸರ್ ಮಾಡಿಸಿದ್ದು, ನಮ್ಮ ಮಾದೇವಪ್ಪ ಅವರೇನೆ ಬಿಡುಗಡೆ ಮಾಡಿಸಿ ಮಾಡಿದ್ದಂತೆ ಅದು. ಅವ್ರ ಫೀಲ್ಡ್ ಅಲ್ಲಿ ಇದ್ದಾಗ ಸ್ವಲ್ಪ ಅದು ಕೆಳಗಡೆ ಫೌಂಡೇಶನ್ ಮಾಡಿದವರು ಆಯಾ ಮಾಡಿದ್ರು ನೋಡಿ, ಎಸ್ಟಿಮೇಟ್ ಮಾಡಿದಂತ ಇಂಜಿನಿಯರ್ಗಳು ಸಸ್ಪೆಂಡ್ ಮಾಡಿದ್ರು. ಪ್ರಸಾದ್ ಅವ್ರದ್ದು 20 ಲಕ್ಷ ಕೊಟ್ಟರು, ಅರ್ಧ ಮಟ್ಟಕ್ಕೆ ನಿಂತೋಯ್ತು ಅದು. ಆಯ್ತರ ಈಗ ಮತ್ತೆ ಕಾಂಪೌಂಡ್ಗೆ ರೆಡಿ ಮಾಡಿ ಮತ್ತೆ 10 ಲಕ್ಷ ಕೊಟ್ಟರು ಮಾದೇವಪ್ಪನವರು. ತಿರ್ಗಿ ಅದೇನು ಮಾಡಿದ್ರು ಕೆಳಗಡೆ ಸ್ಲ್ಯಾಬ್ ಹಾಕಿಸ್ರು, ಸಿಮೆಂಟ್ ಹಾಕಿದ್ರು, ಅದು ನೀರು ನಿಲ್ಲಿಲ್ಲ. ಮೇಲ್ಗಡೆ ಕೆರೆ ಇದೆ, ವಸ್ತಿಯಿಂದ ನಿಲ್ಲ. ಮತ್ತೆ ಅದನ್ನು ಡಮಾಲಿಷ್ ಮಾಡಿ ಮತ್ತೆ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಆಯ್ತಾ, ಅದಕ್ಕೆ ಮಾಡಿಸ್ತೀವಿ ಸ್ವಲ್ಪ ಬಿಡಲ್ಲ ಮಾತ್ರ. ಆದ್ದರಿಂದ ಕಾಂಗ್ರೆಸ್ ಮಾತ್ರ ಗಟ್ಟಿಟ್ಟುವಾಗಿ ಬರುತ್ತೆ, ಮಾದೇವಪ್ಪನು ಗೆಲ್ತಾರೆ. ಏನು ವರಿ ಮಾಡ್ಕೊಳ್ಳ ಕೇಳಿ, ಅಲ್ಲೊಂದು 3 ಜನ ಇದ್ದಾರೆ ಕೇಳಿ.